Hello students, welcome to Sai Study Circle. ನಿನ್ನೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಒಂದೆರಡು ಪ್ರಾಬ್ಲಮ್ ಮಾಡಿದ್ವಿ. ಇವತ್ತು ಕ್ವಿಕ್ ಆಗಿ 2019 ಕ್ವಶನ್ ಪೇಪರ್ ಅಲ್ಲಿ 14 ಮಾರ್ಕ್ಸ್ ಗೆ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡೋಣ. ಓಕೆ, ನಾನು ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ಆಮೇಲಿಂದ ಮುಂದಕ್ಕೆ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕ್ವಶನ್ ಸೊಲ್ಯೂಷನ್ ಮಾಡೋದಕ್ಕೆ ಮುಂಚೆ ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಓಕೆನಾ, ಕಂಪ್ಲೀಟ್ ಆಗಿ ನೋಡಿ, ಅರ್ಧಂಬರ್ಧ ನೋಡಕ್ ಹೋಗ್ಬೇಡಿ. ಓಕೆನಾ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ಪ್ರಾಣೇಶ್ ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ರಾಯಲ್ಟಿ ಫ್ರಮ್ ಟೆಕ್ಸ್ಟ್ ಬುಕ್ 3,20,000, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅರ್ನಿಂಗ್ ರಾಯಲ್ಟಿ ಇನ್ಕಮ್ ಇಸ್ 20,000. ಡೈರೆಕ್ಟರ್ ಸಿಟ್ಟಿಂಗ್ ಫೀ ರಿಸೀವ್ ಫ್ರಮ್ ಎಕ್ಸ್ ಕಂಪನಿ 35,000. He is residing in a rented house on a rent of 40,000 per month. He sublets 40% of the house to a subtenant on a rent of 30,000 per month. He has incurred the following expenses on the entire property: municipal taxes 12,000, insurance 10,000, repairs 15,000. Next is rent from letting out building along with machinery 60,000 per month. He claims the following expenses: depreciation 45,000, repairs 32,500. Income from agriculture in Rajasthan 3,50,000, insurance commission received 90,000 net anta ide, and the expenses incurs in earning insurance commission is 15,500. Winning from Karnataka state lottery 4 lakh rupees gross anta kodidare. Interest on bank deposits received is 90,000 net anta helidare. Share from HUF is 1,50,000. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸುಮಾರು ಒಂದು 8 ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆನಾ, ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ರೂಲ್ಸ್ ಹಾಕೊಳ್ಬೇಕು, ಹೆಂಗ್ ರೂಲ್ಸ್ ಹಾಕೊಳ್ಳೋದು ಅಂತ ನಮಗ್ ಗೊತ್ತು, ಆದ್ರೂ ನಾನು ಇನ್ನೊಂದ್ಸರಿ ತೋರಿಸ್ತೀನಿ. ಸಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಓಕೆನಾ, ಇದು ಪರ್ಟಿಕ್ಯುಲರ್ಸ್, ಇದು ಇನ್ನರ್ ಕಾಲಮ್ ಅಮೌಂಟ್, ಇದು ಔಟರ್ ಕಾಲಮ್ ಅಮೌಂಟ್. ಸರ್, ಇಷ್ಟು ಸ್ಪೇಸ್ ಬಿಟ್ಟಿದ್ರೆ ಯಾಕೆ ಅಂತ ಹೇಳಿದ್ರೆ, ನನಗೆ ಕ್ಯಾಲ್ಕುಲೇಷನ್ಗೆ ಒಂದಷ್ಟು ಸ್ಪೇಸ್ ಇಟ್ಕೊಂಡಿರ್ತೀನಿ, ನೀವು ಎಕ್ಸಾಮ್ ನಲ್ಲಿ ಒಂದಷ್ಟು ಸ್ಪೇಸ್ ನ ಕ್ಯಾಲ್ಕುಲೇಷನ್ಗೆ ಇಟ್ಕೊಳ್ಳಿ. ಈಗ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಯಲ್ಟಿ ಬಂದಿದೆಯಂತೆ. ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಬರೆದಿದ್ದಾರೆ ಮಿಸ್ಟರ್ ಪ್ರಾಣೇಶನ್ ಅವರು, ಅವ್ರಿಗೆ ಪಬ್ಲಿಷರ್ಸ್ ಇಂದ 3,20,000 ರುಪೀಸ್ ರಾಯಲ್ಟಿ ಇನ್ಕಮ್ ಬಂದಿದೆ. ಓಕೆನಾ, ಆ ಬಂದಿರೋ ಇನ್ಕಮ್ಗೆ, ಓಕೆನಾ, ಟೆಕ್ಸ್ಟ್ ಬುಕ್ ಬರೆಯೋದಕ್ಕೆ ಅವ್ರಿಗೆ 20,000 ರೂಪಾಯಿ ಅಷ್ಟು ಎಕ್ಸ್ಪೆನ್ಸಸ್ ಕೂಡ ಆಗಿದೆಯಂತೆ. ಹಾಗಾದ್ರೆ ಫಸ್ಟ್ ಪಾಯಿಂಟ್, ರಾಯಲ್ಟಿ ರಿಸೀವ್ಡ್ 3,20,000 ಲೆಸ್ ಎಕ್ಸ್ಪೆನ್ಸಸ್ 20,000 ಮೈನಸ್ ಮಾಡಿದ್ರೆ 3 ಲ್ಯಾಕ್ ರುಪೀಸ್ ರಾಯಲ್ಟಿ ಇನ್ಕಮ್ ಬರ್ತಾ ಇದೆ. ಓಕೆನಾ, ಅಲ್ಲಿಗೆ 1 ಪಾಯಿಂಟ್ ಆಯಿತು. ಎರಡನೇ ಪಾಯಿಂಟ್, ಡೈರೆಕ್ಟರ್ ಸಿಟ್ಟಿಂಗ್ ಫೀ 35,000 ರುಪೀಸ್ ಎಕ್ಸ್ ಕಂಪನಿಯಿಂದ ಬರ್ತಾ ಇದೆಯಂತೆ. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಡೈರೆಕ್ಟರ್ಸ್ ಫೀ 35,000 ರುಪೀಸ್ ನ ನಾನು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳ್ತಾದ್ರೆ, ಪ್ರಾಣೇಶ್ ಅವರು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇದಾರಂತೆ. ಆ ಮನೆಗೆ 40,000 ರೂಪಾಯಿ ಒಂದು ತಿಂಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಆ ಮನೆಯಲ್ಲಿ 40% ಅಷ್ಟು ಮನೆಯನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರೆ, ಸಬ್ಟೆನೆಂಟ್ ಗೆ ಸಬ್ಲೆಟ್ ಮಾಡಿದ್ದಾರೆ 30,000 ರೂಪಾಯಿಗೆ. ನೋಡಿ, 40% ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾರೆ, 30,000 ರೂಪಾಯಿ ಒಂದ್ ತಿಂಗಳಿಗೆ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಫುಲ್ ಮನೆಗೆ ಅವರು 40,000 ರೂಪಾಯಿ ಮಾತ್ರನೇ ಬಾಡಿಗೆ ಕೊಡ್ತಾ ಇರೋದು. ಸೊ ಹಾಗೆ ಆ ಮನೆಗೆ, ಫುಲ್ ಮನೆಗೆ, ಓಕೆನಾ, ಮುನ್ಸಿಪಲ್ ಟ್ಯಾಕ್ಸಸ್ 12,000 ರೂಪಾಯಿ ಕಟ್ಟಿದ್ದಾರೆ, ಇನ್ಶೂರೆನ್ಸ್ 10,000 ಕಟ್ಟಿದ್ದಾರೆ, ರಿಪೇರ್ಸ್ 15,000 ಕಟ್ಟಿದ್ದಾರೆ. ಈಗ ನಾವೇನ್ ಮಾಡಬೇಕು ಅಂದ್ರೆ, ಕ್ಯಾಲ್ಕುಲೇಷನ್ ನಂಬರ್ 1, ಓಕೆನಾ, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂತ ಹೇಳಿ ಸಪರೇಟ್ ಆಗಿ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಯಾಕೆ ಅಂದ್ರೆ, ಮಾಡಿ ತೋರಿಸಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆನಾ, ಸಿ, ರೆಂಟ್ ಫ್ರಮ್ ಸಬ್ಲೆಟ್ ಪೋರ್ಷನ್,
ಎಷ್ಟಕ್ಕೆ ಬಾಡಿಗೆ ಕೊಟ್ಟಿರೋದು ಅಂದ್ರೆ 30,000 ರೂಪಾಯಿ ಒಂದು ತಿಂಗಳಿಗೆ ಕೊಟ್ಟಿದ್ದಾರೆ ಅಲ್ಲಿಗೆ 360,000 ರೂಪಾಯಿ ಏನು ಬರ್ತಾ ಇದೆ ರೆಂಟ್ ಬರ್ತಾ ಇದೆ ಸಬ್ಲೇಟ್ ಪೋರ್ಷನ್ ಅಲ್ಲಿ ಈ 40% ಮನೆನ ಏನು ಬಾಡಿಗೆ ಕೊಟ್ಟಿದ್ದಾರೆ 30,000 ಕ್ಕೆ ಆ ಫುಲ್ ಮನೆಗೆ ಎಷ್ಟು ರೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ 40,000 ರೂಪಾಯಿ ಕ್ಕೆ ರೆಂಟ್ ಕೊಡ್ತಾ ಇದ್ದಾರೆ ಸಿ ಫಸ್ಟ್ ಒನ್ ರೆಂಟ್ ಪೇಡ್ ಫಾರ್ ಸಬ್ಲೆಟ್ ಪೋರ್ಷನ್ ಸಬ್ಲೆಟ್ ಪೋರ್ಷನ್ ಗೆ ಅವರು ರೆಂಟ್ ಎಷ್ಟು ಕೊಡ್ತಾ ಇದ್ದಾರಪ್ಪ ಅಂದ್ರೆ ಫುಲ್ ಮನೆಗೆ 40,000 ಕೊಡ್ತಾ ಇದ್ದಾರೆ 40% ಮನೆನ ಎಷ್ಟು ಕೊಡ್ತಾ ಇರ್ತಾರೆ 16,000 ರೂಪಾಯಿ ಕೊಡ್ತಾ ಇರ್ತಾರೆ ಹಾಗಾದ್ರೆ 12 ತಿಂಗಳಿಗೆ ಎಷ್ಟು ಆಗುತ್ತೆ ನೋಡಿ ಆಕ್ಚುಲ್ ಆಗಿ 40,000 ಫುಲ್ ಮನೆಗೆ ಒಂದು ತಿಂಗಳಿಗೆ ಓಕೆನಾ ಅದರಲ್ಲಿ 60% ಪ್ರಾಣೇಶೇ ಇದ್ದಾರೆ ಇನ್ನ 40% ಮನೆನ ಬೇರೆಯವರಿಗೆ ಮರುಬಾಡಿಗೆಗೆ ಕೊಟ್ಟಿದ್ದಾರೆ 40,000 ರೂಪಾಯಿ ಫುಲ್ ಮನೆಗಾದ್ರೆ ಹೌದಾ ಮರುಬಾಡಿಗೆ ಕೊಟ್ಟಿರ್ತಕ್ಕಂತ ಪೋರ್ಷನ್ ಎಷ್ಟಪ್ಪ ಅಂದ್ರೆ 40% ಸಬ್ಲೆಟ್ ಮಾಡಿರೋ ಪೋರ್ಷನ್ 40% 40% ಎಷ್ಟು ಬರುತ್ತೆ ಅಂದ್ರೆ 16,000 ಮಾತ್ರ ಬರುತ್ತೆ ಆಕ್ಚುಲಿ ಅವರು 16,000 ಮಾತ್ರ ಸಬ್ಲೆಟ್ ಮಾಡಬೇಕಾಗಿತ್ತು ಎಷ್ಟಕ್ಕೆ ಮಾಡಿದ್ದಾರೆ 30,000 ಮಾಡಿದ್ದಾರೆ ಹಾಗಾದ್ರೆ ಸಬ್ಲೆಟ್ ಪೋರ್ಷನ್ ರೆಂಟ್ 16,000 × 12 ಅಂತ ಹೇಳಿದ್ರೆ 1,82,000 ರೂಪೀಸ್ ಬರುತ್ತೆ ಹೆಂಗೆ ಅಂತ ಹೇಳಲ್ಲ 12,672 1,92,000 ಬರುತ್ತೆ ಓಕೆನಾ 1,20,172 1,72,000 ಕರೆಕ್ಟ್ ಆಗಿದೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳ್ತಿದ್ದಾನೆ ಮುನಿಸಿಪಲ್ ಟ್ಯಾಕ್ಸಸ್ ಕಟ್ಟಿದ್ದಾರೆ ಮುನಿಸಿಪಲ್ ಟ್ಯಾಕ್ಸಸ್ ನೋಡಿ ಫುಲ್ ಮನೆಗೆ 12,000 ರೂಪಾಯಿ ಫುಲ್ ಮನೆಗೆ ಮುನಿಸಿಪಲ್ ಟ್ಯಾಕ್ಸಸ್ ಕಟ್ಟಿದ್ದಾರೆ ಓಕೆ ಈ ಹ್ಯಾಡ್ ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆನ್ ದ ಎಂಟೈರ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ ಫುಲ್ ಮನೆಗೆ ಇದರಲ್ಲಿ 40% ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು 40% ಗೆ ಅಂದ್ರೆ 4,800 ಬರುತ್ತೆ ಹಾಗೆ ಇನ್ನೂ ಒಂದು ಕೊಟ್ಟಿದ್ದಾರೆ ಏನಪ್ಪ ಅದು ಅಂದ್ರೆ ಇನ್ಶೂರೆನ್ಸ್ ಬೇರೆ ತಗೊಂಡಿದ್ದಾರೆ ಈ ಇನ್ಶೂರೆನ್ಸ್ ಗೆ 10,000 ರೂಪಾಯಿ ಮೇಲೆ 40% ಅಂದ್ರೆ 4,000 ರೂಪಾಯಿ ಸಬ್ಲೆಟ್ ಪೋರ್ಷನ್ ಆಗುತ್ತೆ ನೆಕ್ಸ್ಟ್ ರಿಪೇರ್ಸ್ ಅಂತ ಇದೆ ರಿಪೇರ್ಸ್ ನೋಡಿ 15,000 ಇದೆ ಇದರ ಮೇಲೆ 40% ಸಬ್ಲೆಟ್ ಪೋರ್ಷನ್ 6,000 ರೂಪೀಸ್ ಆಗುತ್ತೆ ಹಾಗಾದ್ರೆ ಅವನಿಗೆ ಸಬ್ಲೆಟ್ ಪೋರ್ಷನ್ ಗೆ ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಇಷ್ಟು ಅವನು ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು 3,60,000 ಅವನಿಗೆ ಟೋಟಲ್ ಇನ್ಕಮ್ ಬಂದಿರೋದು 3,60,000 ಆ 40% ಪೋರ್ಷನ್ ಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಹಾಗಾದ್ರೆ ಒಟ್ಟು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 800, 10, 14, 16, 1 carries, 10 and 2 ನೋಡಿ 2,06,800 ರುಪೀಸ್ ಅವನು ಖರ್ಚಾಗುತ್ತೆ 40% ಮನೆ ಮರುಬಾಡಿಗೆಗೆ ಸಬ್ಲೆಟ್ ಪೋರ್ಷನ್ ಆಗಿರುವ ಎಕ್ಸ್ಪೆನ್ಸಸ್ 2,06,800 ಆದ್ರೆ ಅವರು ಬಾಡಿಗೆ ಕೊಟ್ಟಿರೋದು ಎಷ್ಟಕ್ಕೆ 3,60,000 ರುಪೀಸ್ ಇಲ್ಲಿ ಪ್ರಾಣೇಶ್ ಏನಾದ್ರು ಓನರಾ ಓನರ್ ಅಲ್ಲ ಅವನೇ ಬಾಡಿಗೆ ಮನೆಯಲ್ಲಿದ್ದಾನೆ ಆ ಬಾಡಿಗೆ ಮನೆಯಲ್ಲಿ 40% ಅನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾನೆ ಹಾಗಾದ್ರೆ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದ್ರೆ 1,53,200 ರುಪೀಸ್ ಟ್ಯಾಕ್ಸಬಲ್ ಆಗುತ್ತೆ ಇಲ್ಲಿ ರೆಂಟ್ ಫ್ರಮ್ ಸಬ್ಲೆಟಿಂಗ್ ಪೋರ್ಷನ್ ಎಷ್ಟು ಬಂತಪ್ಪ ಈಗ 1,53,200 ರುಪೀಸ್ ಬರ್ತಾ ಇದೆ ನೋಡಿ ಈ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಇಲ್ಲೇ ತೋರಿಸ್ಬಿಟ್ರೆ ನಾವು ಕಂಪ್ಯೂಟೇಷನ್ ತುಂಬಾ ನೀಟ್ ಆಗಿ ಕಾಣಿಸೋದಿಲ್ಲ ಸಪೋಸ್ ನಾವು ಅದಕ್ಕೆ ಅಂತ ಸೆಪರೇಟ್ ಆಗಿ ನೋಟ್ ಕೊಟ್ವಿ ಅಂತ ಇಟ್ಕೊಳ್ಳಿ ಈಸಿಯಾಗಿ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ವ್ಯಾಲ್ಯೂ ಅವ್ರಿಗೆ ಏನೋ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಈ ಪಾಯಿಂಟ್ ಮುಗೀತು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ರೆಂಟ್ ಫ್ರಮ್ ಲೆಟ್ಟಿಂಗ್ ಬಿಲ್ಡಿಂಗ್ ಅಲಾಂಗ್ ವಿತ್ ಮಿಷಿನರಿ 60,000 ಪರ್ ಮಂತ್ ಅಂತ ಹೇಳ್ತಾರೆ ನೋಡಿ ಒಂದ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿದ್ದಾನೆ ಆ ಬಿಲ್ಡಿಂಗ್ ಜೊತೆಯಲ್ಲಿ ಒಂದ್ ಮಷಿನರಿನೂ ಕೂಡ ಬಾಡಿಗೆ ಕೊಟ್ಟಿದ್ದಾನೆ ಆ ಮಷಿನರಿ ಬಾಡಿಗೆ ಒಂದು ತಿಂಗಳಿಗೆ 60,000 ರೂಪಾಯಿ ಅಂತ ಹೇಳ್ತಾ ಇದ್ದಾನೆ ಬಾಡಿಗೆಯನ್ನು ಮಷಿನರಿಗೆ ಬರುತ್ತೆ ಆ ಮಷಿನರಿನ ಮೇಂಟೈನ್ ಮಾಡಬೇಕು ಅಂದ್ರೆ ಒಂದಷ್ಟು ಖರ್ಚಾಗುತ್ತೆ ಆ ಖರ್ಚನ್ನು ಕೂಡ ನಾವೇನ್ ಮಾಡಬೇಕು ಆ ಬರೋ ಬಾಡಿಗೆಯಿಂದ ಮೈನಸ್ ಮಾಡಬೇಕಾಗುತ್ತೆ ಸೊ ರೆಂಟ್ ಫ್ರಮ್ ಓಕೆನಾ ರೆಂಟ್ ಫ್ರಮ್ ಲೆಟ್ಟಿಂಗ್ ಮಷಿನರಿ ನೋಡಿ 60,000 ರುಪೀಸ್ ಒನ್ ಮಂತ್ ಗೆ ಕೊಡ್ತಾ ಇದ್ದಾರೆ
ಟ್ವೆಲ್ ಮಂತ್ಸ್ ಗೆ 7,20,000 ರುಪೀಸ್ ಇನ್ಕಮ್ ಬರ್ತಾ ಇದೆ. ಆದ್ರೆ ಇದರಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಯಾವ್ದ್ಯಾವ್ದದು ಅಂದ್ರೆ ಡಿಪ್ರಿಸಿಯೇಷನ್ 45,000, ಹಾಗೆ ರಿಪೇರ್ಸ್ 32,500, ಇನ್ ಟೋಟಲ್ 77,500 ಎಕ್ಸ್ಪೆನ್ಸಸ್ ಆಗಿದೆ. ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಗೊತ್ತಾ, 6,42,500 ರುಪೀಸ್ ಅಷ್ಟು ಟ್ಯಾಕ್ಸ್ ಆಗುತ್ತೆ. ಇದು ಏನು ಬಿಲ್ಡಿಂಗ್ ಜೊತೆಯಲ್ಲಿ ಮೆಷಿನರಿನ 60,000 ರೂಪಾಯಿ ಬಾಡಿಗೆಗೆ ಕೊಡ್ತಾ ಇದ್ದಾನೆ ಒಂದು ತಿಂಗಳಿಗೆ. ಮೆಷಿನರಿನ ಮೇಂಟೈನ್ ಮಾಡೋದಕ್ಕೆ ಡಿಪ್ರಿಸಿಯೇಷನ್ ಮತ್ತೆ ರಿಪೇರ್ಸ್ ಆಗ್ತಾ ಇದೆ, ಅದನ್ನ ಮೈನಸ್ ಮಾಡಿದೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ರಾಜಸ್ಥಾನ್ ಅಂತ ಇದೆ. ನೋಡಿ, ರಾಜಸ್ಥಾನ್ ಇಂಡಿಯಾನಲ್ಲಿ ಬರುತ್ತೆ. ಎನಿ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಇಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಎನಿ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಇಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಸೊ ದೇರ್ ಫೋರ್ ಇಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ರಾಜಸ್ಥಾನ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ರಾಜಸ್ಥಾನ್ ಎಕ್ಸೆಂಪ್ಟೆಡ್ ಅಂತ ಬರೀತೀನಿ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್, ಇನ್ಶೂರೆನ್ಸ್ ಕಮಿಷನ್ ರಿಸೀವ್ಡ್ 90,000 ನೆಟ್ ಅಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಅರ್ನಿಂಗ್ ಇನ್ಶೂರೆನ್ಸ್ ಕಮಿಷನ್ ಈಸ್ 15,500. ನೋಡಿ, ಯಾವುದೇ ಇನ್ಕಮ್ ನೆಟ್ ಅಮೌಂಟ್ ಕೊಟ್ಟಿದ್ರೆ, ನೆಟ್ ಅಮೌಂಟ್ ಅಂದ್ರೆ ಏನು, ಟ್ಯಾಕ್ಸ್ ಮೈನಸ್ ಮಾಡಿದ ಮೇಲೆ. ನೋಡಿ, ಯೂಶುವಲ್ ಆಗಿ ನೀವು ಏನಾದ್ರೂ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದು ಏನಾದ್ರೂ ಕಮಿಷನ್ ಕೊಡ್ತಾ ಇದ್ರೆ ಆ ಕಮಿಷನ್ ಮೇಲೆ 10% ಟ್ಯಾಕ್ಸ್ ಅನ್ನ ಇಟ್ಕೊಳ್ತಾರೆ. ಅಂದ್ರೆ 100 ರೂಪಾಯಿ ಇನ್ಕಮ್ ಬಂದ್ರೆ ನಿಮಗೆ 10 ರೂಪಾಯಿ ಟ್ಯಾಕ್ಸ್ ಇಟ್ಕೊಂಡು ಇನ್ ಮಿಕ್ಕಿದ್ದು ಎಷ್ಟು ಕೊಡ್ತಾರೆ, 90 ರುಪೀಸ್ ಕೊಡ್ತಾರೆ. ಇದು ನೆಟ್ ಕಮಿಷನ್ ಅಮೌಂಟ್. ನಮ್ಗೆ ಕೊಟ್ಟಿರ್ತಕ್ಕಂತ 90,000 ಅದು ನೆಟ್ ಅಮೌಂಟ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು, ಗ್ರಾಸ್ ಅಪ್ ಮಾಡ್ಕೊಳ್ಬೇಕು. ಇನ್ಶೂರೆನ್ಸ್ ಕಮಿಷನ್ 90,000 90% 100% ಎಷ್ಟು ಆಗುತ್ತೆ ಅಂದ್ರೆ 1,00,000 ರುಪೀಸ್ ಆಗುತ್ತೆ. ಇದರಲ್ಲಿ ಆ ಇನ್ಶೂರೆನ್ಸ್ ಏಜೆಂಟ್ಗೆ ಇಷ್ಟು ಪಾಲಿಸಿ ಅಮೌಂಟ್ ಕೊಡಬೇಕು ಅಂದ್ರೆ ಅವನಿಗೆ ಒಂದಷ್ಟು ಖರ್ಚಾಗಿದೆ, ಆ ಖರ್ಚನ್ನ ನಾವು ಮೈನಸ್ ಮಾಡ್ತೀವಿ. ಸೊ ದೇರ್ ಫೋರ್ ಎಕ್ಸ್ಪೆನ್ಸಸ್ 15,500 ರುಪೀಸ್ ನ ಮೈನಸ್ ಮಾಡಿ ಉಳಿದಿರ್ತಕ್ಕಂತ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ 84,500 ನ. ನೆಕ್ಸ್ಟ್, ವಿನ್ನಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟರಿ 4,00,000 ಗ್ರಾಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ನೆಟ್ ಅಂತ ಕೊಟ್ಟಿದ್ರೆ ಬೇರೆ ವಿಚಾರ, ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಗ್ರಾಸ್ ಅಂತ ಕೊಟ್ಟಿರೋದ್ರಿಂದ ಫುಲ್ ಅಮೌಂಟ್ ನ ಹಾಕೋಣ. ವಿನ್ನಿಂಗ್ ಫ್ರಮ್ ಲಾಟರಿ, ವಿನ್ನಿಂಗ್ ಫ್ರಮ್ ಲಾಟರಿ ಗ್ರಾಸ್ ಅಂತ ಕೊಟ್ಟಿರೋದ್ರಿಂದ ಫುಲ್ 4,00,000 ರುಪೀಸ್ ನ ಔಟರ್ ಕಾಲಮ್ಗೆ ತಗೊಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ರಿಸೀವ್ಡ್ ನೆಟ್ 90,000 ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಇದರ ಬಗ್ಗೆ ಹೇಳಬೇಕು, ಹೇಳ್ತೀನಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ನೆಟ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಎಷ್ಟು ಕೊಟ್ಟಿದ್ದಾರೆ ನೆಟ್ ಅಮೌಂಟ್ ಅಂದ್ರೆ 90,000 ರುಪೀಸ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಎಲ್ರು ಕೇಳಿಸ್ಕೊಳ್ಳಿ. ನೋಡಿ, ಯಾವುದೇ ಬ್ಯಾಂಕ್ ಅಲ್ಲಿ ನೀವು ಡೆಪಾಸಿಟ್ ಇಟ್ಟಿದ್ದು, ಓಕೆನಾ, ಆ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ಅರ್ನ್ ಮಾಡಿದ್ದು, ಬ್ಯಾಂಕ್ನವರು ಏನಾದರೂ ಟ್ಯಾಕ್ಸ್ ಡಿಡಕ್ಟ್ ಮಾಡಿಕೊಂಡ್ರೆ ನಿಮ್ಮ ಕೈಗೆ ನೆಟ್ ಅಮೌಂಟ್ ಕೊಡ್ತಾರೆ. ಇಲ್ಲೂ ಅಷ್ಟೇ, 100 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬಂದಿದ್ರೆ ಬ್ಯಾಂಕ್ನವರು TDS ಅಂತ ಹೇಳ್ತಾರೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳ್ತಾರೆ, 10% ಇಟ್ಕೊಂಡು ನಿಮಗೆ 90,000 ರುಪೀಸ್ ನೆಟ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕೊಡ್ತಾರೆ. ನಾವು ಯಾವಾಗ್ಲೂ ಅಷ್ಟೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಕಂಪ್ಯೂಟೇಷನ್ ಅಲ್ಲಿ ತೋರಿಸಬೇಕಾದ್ರೆ ನಾವು ಗ್ರಾಸ್ ಅಮೌಂಟ್ ಮಾತ್ರ ತೋರಿಸಬೇಕು, ಯಾವುದೇ ಕಾರಣಕ್ಕೂ ನೆಟ್ ಅಮೌಂಟ್ ತೋರಿಸಲಾಗಿಲ್ಲ. ಹಾಗಾದ್ರೆ ಇದು 90%ಗಾದ್ರೆ 100%ಗೆ 1,00,000 ರುಪೀಸ್ ಅಷ್ಟು ಇನ್ಕಮ್ ಇಂಟ್ರೆಸ್ಟ್ ಇನ್ಕಮ್ ಬಂದಿದೆ ಅಂತ ಆಯ್ತು. ನೆಕ್ಸ್ಟ್, ಇನ್ನು ಲಾಸ್ಟ್ ಪಾಯಿಂಟ್, ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂತ ಹೇಳ್ತಿದ್ರೆ. ನೋಡಿ, ಎನಿ ಇನ್ಕಮ್, ಓಕೆನಾ, ಇನ್ಕಮ್ ಫ್ರಮ್ HUF ಈಸ್ ಎಕ್ಸೆಂಪ್ಟೆಡ್ ಅಂತ ಕರೀತೀನಿ. ಸರ್, ಯಾಕೆ ಅಂತ ಹೇಳಿದ್ರೆ, ನೋಡಿ, ಎಕ್ಸೆಂಪ್ಟೆಡ್ ಯಾಕೆ ಅಂತ ಹೇಳ್ತೀನಿ.
ಫಸ್ಟ್ ಎಚ್ ಯು ಎಫ್ ಅಂದ್ರೆ ಏನು ನೋಡಿ ಎಚ್ ಯು ಎಫ್ ಅಂತ ಹೇಳಿದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ನಮ್ಮ ತಾತ ಅವರು ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ನಮ್ಮ ತಾತನ ಹೆಸರಲ್ಲಿ ಓಕೆನಾ ನಮ್ಮ ತಾತನಿಗೆ ಏಳು ಜನ ಗಂಡ ಮಕ್ಕಳು ಅವ್ರಿಗೆ ಇಬ್ಬರಿಬ್ಬರು ಗಂಡ ಮಕ್ಕಳು ನಮ್ಮ ತಾತ ಅವರು ಮಾಡ್ತಾ ಇರತಕ್ಕಂತ ಬಿಸ್ನೆಸ್ ನಲ್ಲಿ ಒಂದಷ್ಟು ಲಾಭ ಬಂದಿದೆ ಪ್ರಾಫಿಟ್ ಬಂದಿದೆ ಆ ಪ್ರಾಫಿಟ್ ಗೆ ಟ್ಯಾಕ್ಸ್ ಅನ್ನ ಕಟ್ಬಿಟ್ಟಿರ್ತಾರೆ ಅವರು ಕಟ್ಟದ ಮೇಲೆ ಬಂದಿರತಕ್ಕಂತಹ ಪ್ರಾಫಿಟ್ ಏನಿದೆ ಅದನ್ನ ನಮ್ಮ ತಂದೆಯವರಿಗೆ ಹಂಚ್ತಾರೆ ನಮ್ಮ ತಂದೆಯವರು ನಮಗೆ ಹಂಚ್ತಾರೆ ನಮಗೂ ಕೊಡ್ತಾರೆ ಯಾಕೆಂದ್ರೆ ನಮಗೂ ಫ್ಯಾಮಿಲೀಸ್ ಇರುತ್ತೆ ನಾವು ಲೀಡ್ ಮಾಡಬೇಕಲ್ವಾ ನಾವು ಎಲ್ಲರನ್ನು ಬಿಸ್ನೆಸ್ ನೋಡ್ಕೊಳ್ತಾ ಇದೀವಿ ಸೊ ಆ ಎಚ್ ಯು ಎಫ್ ಬಿಸ್ನೆಸ್ ನಲ್ಲಿ ಬಂದಿರತಕ್ಕಂತಹ ಪ್ರಾಫಿಟ್ ಅನ್ನ ನಾವು ನಮಗ್ ಬಂದಿದೆ ಆ ಬಂದಿರತಕ್ಕಂತ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಆಲ್ರೆಡಿ ಟ್ಯಾಕ್ಸ್ ನಮ್ಮ ತಾತ ಕಟ್ಬಿಟ್ಟಿದ್ದಾರೆ ಪ್ರಾಫಿಟ್ ಇಂದ ಮತ್ತೆ ನಾನು ಅದರ ಮೇಲೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ ಅದಕ್ಕೆ ಅದನ್ನ ನಾನು ಎಕ್ಸೆಂಪ್ಟೆಡ್ ಅಂತ ಕರಿತೀನಿ ಕ್ಲಿಯರ್ ಈಗ ಎಲ್ಲ ಪಾಯಿಂಟ್ಸ್ ಮುಗೀತು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಟೋಟಲ್ ಮಾಡೋದು ಟೋಟಲ್ ಮಾಡಿದ್ರೆ ಬರೋದನ್ನ ನನಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತೀನಿ ಕ್ಲಿಯರ್ ಹಾಗಾದ್ರೆ ಎಷ್ಟು ಬರುತ್ತೆ ಟೋಟಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹತ್ತು ಹನ್ನೆರಡು ಒಂದು ಐದು ಏಳು ಹತ್ತು ಹದಿನೈದು ಒಂದು ಒಂಬತ್ತು ಹದಿಮೂರು ಹದಿನೆಂಟು ಇಪ್ಪತ್ತೊಂದು ಎರಡು ಮೂರು ಏಳು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಸೆವೆಂಟೀನ್ ಲ್ಯಾಕ್ಸ್ ಎಷ್ಟು ಫಿಫ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ ನೋಡಿ ಎಲ್ಲರಿಗೂ ಅಷ್ಟೇ ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡಬೇಕಾದ್ರೆ ಈ ಪಾಯಿಂಟ್ ಇದೆ ಅಲ್ವಾ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಪೋರ್ಷನ್ ಇದಕ್ಕೆ ಮಿನಿಮಮ್ ನಾಲ್ಕು ಮಾರ್ಕ್ಸ್ ಇರುತ್ತೆ ನೀವೇನಾದ್ರೂ ಈ ಪಾಯಿಂಟ್ ಅನ್ನ ತಪ್ಪು ಮಾಡಿದ್ರೆ ಹದಿನಾಲ್ಕು ಮಾರ್ಕ್ಸ್ ಅಲ್ಲಿ ನಾಲ್ಕು ಮಾರ್ಕ್ಸ್ ಹೋಗುತ್ತೆ ಬರೀ ಹತ್ತು ಮಾರ್ಕ್ಸ್ ಮಾತ್ರ ಬರುತ್ತೆ ಓಕೆನಾ ದಯವಿಟ್ಟು ಇದನ್ನ ಕ್ಲೀನ್ ಆಗಿ ಇನ್ನೊಂದ್ಸರಿ ಕೇಳಿಸ್ಕೊಂಡು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್